ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಇದು ಸತ್ಯ ಯೂಟ್ಯೂಬ್ ಚಾನಲ್. ದಯವಿಟ್ಟು ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರುವ ಬೆಲ್ ಐಕಾನ್ ಅನ್ನು ತಪ್ಪದೆ ಕ್ಲಿಕ್ ಮಾಡಿ. ಹಾಗೂ ಮುಂದೆ ಬರುವ ನಮ್ಮ ಚಾನಲ್ನ ನೋಟಿಫಿಕೇಶನ್ಸ್ಗಳನ್ನು ಈಸಿಯಾಗಿ ಪಡೆದುಕೊಳ್ಳಿ. ಹಾವುಗಳ ಬಗ್ಗೆ ನೀವು ನಂಬಿರುವ, ನಮ್ಮ ಹಿರಿಯರು ಹೇಳಿರುವ ದೊಡ್ಡ ಸುಳ್ಳುಗಳು. ಇದನ್ನು ತಿಳಿಯುವ ಮುನ್ನ ನಮ್ಮ ಇದು ಸತ್ಯ ಚಾನಲ್ ಅನ್ನು ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರುವ ಬೆಲ್ ಐಕಾನ್ ಅನ್ನು ತಪ್ಪದೆ ಕ್ಲಿಕ್ ಮಾಡಿ. ಹಾಗೂ ನಮ್ಮ ಎಲ್ಲ ವಿಡಿಯೋಗಳ ನೋಟಿಫಿಕೇಶನ್ ಅನ್ನು ಮೊದಲೇ ಪಡೆದುಕೊಳ್ಳಿ. ಪ್ರಪಂಚದಲ್ಲಿ ಬಹುತೇಕ ಜನರು ಹಾವುಗಳನ್ನು ಕಂಡರೆ ಭಯಪಡುತ್ತಾರೆ. ಅದಕ್ಕೆ ಹಲವಾರು ಕಾರಣಗಳಿರುತ್ತವೆ. ಕೆಲವರಿಗೆ ಅವುಗಳನ್ನು ನೋಡಿದರೆ ಭಯ ಇರುತ್ತದೆ, ಕೆಲವರಿಗೆ ಹಾವುಗಳಲ್ಲಿ ವಿಷ ಇರುತ್ತದೆ ಎನ್ನುವ ಕಾರಣಕ್ಕೆ ಭಯ ಇರಬಹುದು. ಹೀಗೆ ಅನೇಕ ಜನರು ಅನೇಕ ಕಾರಣಗಳಿಂದ ಹಾವುಗಳನ್ನು ನೋಡಿದರೆ ಭಯಪಟ್ಟುಕೊಳ್ಳುತ್ತಾರೆ. ಆದರೆ ನೀವು ಅವುಗಳ ಬಗ್ಗೆ ಸರಿಯಾಗಿ ತಿಳಿದುಕೊಂಡರೆ ಹಾವುಗಳನ್ನು ನೋಡಿ ಭಯಪಡುವ ಅಗತ್ಯ ಇರುವುದಿಲ್ಲ. ಹೌದು, ಹಾವುಗಳನ್ನು ನೋಡಿ ನೀವು ಭಯಪಡುವ ಅಗತ್ಯವೇ ಇಲ್ಲ. ಇಂದು ಹಾವುಗಳ ಬಗ್ಗೆ ನಿಮಗೆ ಗೊತ್ತಿಲ್ಲದ ನಿಮ್ಮ ಭಯವನ್ನು ಹೋಗಿಸುವ ವಿಚಾರಗಳನ್ನು ತಿಳಿಸುತ್ತೇವೆ. ಭೂಮಂಡಲದಲ್ಲಿ ಸುಮಾರು 2200 ಬೇರೆ ಬೇರೆ ಬಗೆಯ ಹಾವುಗಳಿವೆ. ಅಷ್ಟು ಜಾತಿಯ ಹಾವುಗಳಲ್ಲಿ ವಿಷಕಾರಿಯಾಗಿರುವುದು 4 ಜಾತಿಯ ಹಾವುಗಳು ಮಾತ್ರ. ಇನ್ನುಳಿದ ಜಾತಿಯ ಹಾವುಗಳಲ್ಲಿ ವಿಷ ಇರುವುದಿಲ್ಲ. ಇವುಗಳಲ್ಲಿ ವಿಷ ಇರುವ ಹಾವುಗಳ ಜಾತಿ ಯಾವುವು ಎಂದರೆ, ಮೊದಲನೆಯದು ರಸಲ್ ವೈಪರ್, ಎರಡನೆಯದು ಕಿಂಗ್ ಕೋಬ್ರಾ, ಮೂರನೆಯದು ನಾಗರ ಹಾವು, ನಾಲ್ಕನೆಯದು ರ್ಯಾಟಲ್ ಹಾವು. ಈ 4 ಜಾತಿಯ ಹಾವುಗಳಲ್ಲಿ ಮಾತ್ರ ವಿಷ ಇರುತ್ತದೆ. ಇವುಗಳು ಒಂದೇ ಜಾತಿಗೆ ಸೇರಿದ ಹಾವುಗಳೇ ಆಗಿದ್ದರೂ ನೋಡಲು ಒಂದೇ ರೀತಿ ಕಾಣುವುದಿಲ್ಲ. ಒಂದೊಂದು ಜಾತಿಯ ಹಾವುಗಳಲ್ಲೂ ಬೇರೆ ಬೇರೆ ಉಪಜಾತಿಗಳಿವೆ. ಅವುಗಳು ನೋಡಲು ಬೇರೆ ಬೇರೆ ರೀತಿ ಕಾಣಿಸುತ್ತವೆ. ಹಾವುಗಳ ಬಣ್ಣ, ಗಾತ್ರ, ಇವು ವಾಸ ಮಾಡುವ ಸ್ಥಳಗಳು, ಇವುಗಳ ಜೀವನ ಕ್ರಮ ಎಲ್ಲವೂ ಬೇರೆ ಬೇರೆ ಆಗಿರುತ್ತದೆ. ಅವುಗಳಲ್ಲಿ ವಿವಿಧತೆ ಇರುವ ಕಾರಣ ಇವುಗಳನ್ನು ಪತ್ತೆ ಹಚ್ಚುವುದು ಸಹ ಕಷ್ಟವಾಗಿದೆ. ಈ ಹಾವುಗಳು ನೀರು, ಭೂಮಿ, ಮರ, ಪೊಟರೆ, ಸಾಗರ, ನದಿ, ಬಿಲ, ಬಾವಿ, ಹುತ್ತ, ಕೆರೆ, ಮರುಭೂಮಿ ಎಲ್ಲಿ ಬೇಕಾದರೂ ಕಾಣಸಿಗುತ್ತದೆ. ಆದರೆ ಹಿಮ ಪ್ರದೇಶದಲ್ಲಿ ಮಾತ್ರ ಇವುಗಳು ಕಾಣಸಿಗುವುದಿಲ್ಲ. ಕಡಲ ಪ್ರದೇಶದಲ್ಲಿ ಕಾಣಸಿಗುವ ಹಾವುಗಳು ಎಲ್ಲವೂ ವಿಷಕಾರಿಯಾಗಿರುತ್ತದೆ. ಇವುಗಳನ್ನು ಗುರುತು ಹಿಡಿಯುವುದು ಸುಲಭ. ಇವುಗಳು ವಾಸ ಮಾಡುವುದು ಸಮುದ್ರದ ಒಳಗೆ, ಹಾಗಾಗಿ ಸಮುದ್ರದ ಒಳಗೆ ಚಲಿಸಲು ಸುಲಭವಾಗಬೇಕು ಹಾಗೂ ಜೀವನ ಕ್ರಮ ಸುಲಭವಾಗಿರಬೇಕು ಎನ್ನುವ ಕಾರಣಕ್ಕೆ ಇವುಗಳ ಬಾಲ ಅಗಲವಾಗಿರುತ್ತದೆ. ಕಿಂಗ್ ಕೋಬ್ರಾ ಅಥವಾ ಕಾಳಿಂಗ ಸರ್ಪದ ವಿಚಾರಕ್ಕೆ ಬರುವುದಾದರೆ, ಇವುಗಳನ್ನು ನಾವು ದಕ್ಷಿಣ ಭಾರತದ ಸಹ್ಯಾದ್ರಿ ಪರ್ವತಗಳಲ್ಲಿ ಅಥವಾ ಪಶ್ಚಿಮ ಘಟ್ಟಗಳಲ್ಲಿ ಮಾತ್ರ ಕಾಣಬಹುದು. ಈ ಕಾಳಿಂಗ ಸರ್ಪಗಳನ್ನು ನರಭಕ್ಷಕ ಅಥವಾ ಸ್ವಜಾತಿ ಭಕ್ತ ಹಾವುಗಳು ಎಂದೇ ಕರೆಯಬಹುದು. ಯಾಕೆಂದರೆ ಈ ಹಾವುಗಳು ಇತರ ಹಾವುಗಳನ್ನು ತಿಂದು ಜೀವನ ನಡೆಸುತ್ತವೆ. ಇವು ಅತ್ಯಂತ ವಿಷಪೂರಿತ ಹಾವುಗಳು. ಇವುಗಳ ಒಂದೇ ಒಂದು ತೊಟ್ಟು ವಿಷದಿಂದ 100 ಜನರನ್ನು ಸಾಯಿಸಬಹುದು. ಅಷ್ಟು ವಿಷಕಾರಿಯಾಗಿರುತ್ತದೆ ಕಾಳಿಂಗ ಸರ್ಪಗಳು. ಹಾಗೂ ಇವುಗಳು ಸುಮಾರು 15 ಅಡಿಗಳಷ್ಟು ಉದ್ದವಿರುತ್ತವೆ. ಕೆರೆ ಹಾವುಗಳು ಮತ್ತು ಕಾಳಿಂಗ ಸರ್ಪ ಈ 2 ಜಾತಿಯ ಹಾವುಗಳು ಪರಮವೈರಿಗಳು. ಒಂದನ್ನು ಕಂಡರೆ ಮತ್ತೊಂದಕ್ಕೆ ಆಗುವುದಿಲ್ಲ. ಈ 2 ಜಾತಿಯ ಹಾವುಗಳು ಒಟ್ಟಿಗೆ 100 ಮೊಟ್ಟೆಗಳನ್ನು ಇಟ್ಟು ಮರಿ ಮಾಡುತ್ತವೆ. ಮೊಟ್ಟೆಗಳನ್ನು ಇಡದೆ ನೇರವಾಗಿ ಮರಿ ಹಾಕುವವು ಒಂದೇ ಒಂದು ಜಾತಿಯ ಹಾವುಗಳು. ಅದು ಸೌತ್ ಅಮೆರಿಕದಲ್ಲಿ ಮಾತ್ರ ಕಾಣಸಿಗುವ ಅನಕೊಂಡ ಹಾವುಗಳು. ಈ ಅನಕೊಂಡ ಹಾವುಗಳು ಜಗತ್ತಿನ ಅತ್ಯಂತ ಉದ್ದದ ಹಾವುಗಳು ಎನಿಸಿಕೊಂಡಿವೆ. ಕೆಲವು ಅನಕೊಂಡ ಹಾವುಗಳು ಸುಮಾರು 25 ಅಡಿ ಉದ್ದವಾಗಿರುತ್ತವೆ. ಇವುಗಳು ವಿಷಕಾರಿಯಲ್ಲ. ಆದರೆ ಅನಕೊಂಡ ಹಾವುಗಳು ದೊಡ್ಡ ಎತ್ತುಗಳು, ಎಮ್ಮೆಗಳು ಅಷ್ಟೇ ಯಾಕೆ, ಮನುಷ್ಯರನ್ನು ಸಹ ನುಂಗಿರುವಂತಹ ಉದಾಹರಣೆಗಳು ಸಾಕಷ್ಟಿವೆ. ಸೌತ್ ಆಫ್ರಿಕಾ ದೇಶದಲ್ಲಿ ಅತ್ಯಂತ ವಿಷಪೂರಿತ ಹಾವುಗಳು ಕಂಡುಬರುತ್ತವೆ. ಬುಡುಬುಡಿಕೆ ಹಾವು, ಬ್ಲ್ಯಾಕ್ ಮ್ಯಾಂಬೋ, ಕಿಂಗ್ ಕೋಬ್ರಾ ಇನ್ನಿತರ ಜಾತಿಯ ಹಾವುಗಳು ಅಲ್ಲಿವೆ. ಹಾಗೆಯೇ ಮರುಭೂಮಿಯಲ್ಲಿ ಕಾಣಸಿಗುವ ಎಲ್ಲ ಹಾವುಗಳು ಸಹ ಬಹಳ ಡೇಂಜರಸ್ ಆಗಿರುತ್ತವೆ. ಹಾವುಗಳು ಶೀತರಕ್ತದ ಜೀವಿಗಳಾಗಿರುತ್ತವೆ. ಇಡೀ ಪ್ರಪಂಚದಲ್ಲಿ ಎರಡನೆಯದಾಗಿ ಉದ್ದವಾದ ಜಂತುಗಳೇ ಈ ಹಾವುಗಳು. ಸುಮಾರು 200 ಮಿಲಿಯನ್ ವರ್ಷಗಳಿಂದ ಇವು ಭೂಮಿ ಮೇಲೆ ನೆಲೆಸಿವೆ. ಇನ್ನೂ ಭಾರತದಲ್ಲಿ ಹಾವಿನ ಬಗ್ಗೆ ಸಾಕಷ್ಟು ಮೂಢನಂಬಿಕೆಗಳಿವೆ. ಅದು ನಿಜವೋ ಸುಳ್ಳೋ ಎಂದು ಹೇಳುತ್ತೇವೆ ನೋಡಿ. ಹಾವುಗಳ ಬಗ್ಗೆ ಒಂದು ಮೂಢನಂಬಿಕೆ ಇದೆ. ಹಾವುಗಳು ಹಾಲು ಕುಡಿಯುತ್ತವೆ ಎಂದು ಎಲ್ಲರೂ ನಂಬುತ್ತಾರೆ. ಆದರೆ ಅದು ಸುಳ್ಳು. ಪ್ರಪಂಚದಲ್ಲಿರುವ ಯಾವುದೇ ಹಾವು ಹಾಲನ್ನು ಕುಡಿಯುವುದಿಲ್ಲ. ಇವುಗಳ ಜೀವನ ಶೈಲಿಯ ಬಗ್ಗೆ ತಿಳಿದುಕೊಳ್ಳಬೇಕಾದ ಒಂದು ವಿಷಯ ಏನಪ್ಪ ಅಂದರೆ, ಹಾವುಗಳು ನಿದ್ದೆ ಮಾಡುತ್ತಿವೆಯೇ ಅಥವಾ ಎಚ್ಚರವಾಗಿರುತ್ತವೆಯೇ ಎನ್ನುವುದನ್ನು ತಿಳಿದುಕೊಳ್ಳುವುದು ಸಹ ಕಷ್ಟವೇ. ಏಕೆಂದರೆ ಹಾವುಗಳ ಕಣ್ಣುಗಳು ಯಾವಾಗಲೂ ಒಂದಕ್ಕೊಂದು ಅಂಟಿಕೊಂಡಿರುತ್ತವೆ. ಹಾವುಗಳ ರೆಪ್ಪೆಗಳು ಅಲುಗಾಡುವುದಿಲ್ಲ. ಹಾವುಗಳ ಕಣ್ಣಿನ ಹೊರಭಾಗದಲ್ಲಿ ಪಾರದರ್ಶಕ ವಸ್ತು ಇರುತ್ತವೆ. ಅದು ಇರುವ ಕಾರಣ ಹಾವುಗಳ ಕಣ್ಣು ತೆರೆದಿರುವ ಹಾಗೆಯೇ ಕಾಣಿಸುತ್ತದೆ. ನಿಜಕ್ಕೂ ಹಾವುಗಳು ನಿದ್ರಿಸುತ್ತಿದೆಯೇ ಅಥವಾ ಎಚ್ಚರವಾಗಿದೆಯೇ ಎನ್ನುವುದನ್ನು ಕಂಡುಹಿಡಿಯಲು ಕಷ್ಟವಾಗುತ್ತದೆ. ಮತ್ತೊಂದು ವಿಚಾರ ಏನೆಂದರೆ, ಹಾವುಗಳಿಗೆ ದೃಷ್ಟಿ ಚೆನ್ನಾಗಿರುವುದಿಲ್ಲ. ಅವುಗಳಿಗೆ ಎದುರು ಇರುವ ವಸ್ತುಗಳು ಮಂದವಾಗಿ ಕಾಣಿಸುತ್ತವೆ. ಎದುರಿಗೆ ಏನಿದೆ ಎನ್ನುವುದನ್ನು ಗುರುತಿಸಲು ಸಹ ಕಷ್ಟವಾಗುತ್ತದೆ. ಜೊತೆಗೆ ಹಾವುಗಳಿಗೆ ಕಲರ್ ಬ್ಲೈಂಡ್ನೆಸ್ ಸಹ ಇರುತ್ತದೆ. ಅವುಗಳಿಗೆ ಯಾವುದೇ ಬಣ್ಣಗಳು ಕಾಣಿಸುವುದಿಲ್ಲ.
ಹಾಗೆಯೇ ಹಾವುಗಳಿಗೆ ದೇಹದ ಹೊರಗೆ ಕಿವಿಗಳು ಸಹ ಇರುವುದಿಲ್ಲ ದೇಹದ ಒಳಗೆ ಮಾತ್ರ ಕಿವಿಗಳಿವೆ ಹಾಗಾಗಿ ಹಾವುಗಳು ಗಾಳಿಯಿಂದ ಹೊರಬರುವ ಯಾವುದೇ ಶಬ್ದವನ್ನು ಕೇಳಿಸಿಕೊಳ್ಳಲು ಸಾಧ್ಯವಿಲ್ಲ ಆದರೆ ಭೂಕಂಪನ ಆಗುವುದನ್ನು ಮಾತ್ರ ಅವುಗಳು ಗ್ರಹಿಸುತ್ತವೆ ಜೊತೆಗೆ ಹಾವುಗಳಿಗೆ ಎರಡು ನಾಲಿಗೆ ಇದೆ ಎಂದು ಎಲ್ಲರೂ ಅಂದುಕೊಂಡಿದ್ದಾರೆ ಆದರೆ ಅದು ಸುಳ್ಳು ಹಾವುಗಳಿಗೆ ಎರಡು ನಾಲಿಗೆ ಇಲ್ಲ ಹಾವುಗಳು ತಮ್ಮ ನಾಲಿಗೆಯನ್ನು ರುಚಿಗಿಂತ ಹೆಚ್ಚು ಬಳಸುವುದು ವಾಸನೆ ಗ್ರಹಿಕೆಗೆ ಹಾವುಗಳ ದೇಹದ ಹೊರಗಿರುವ ನಾಲಿಗೆಯ ಸುತ್ತ ಒಂದು ಚರ್ಮದ ಪದರೆ ಇರುತ್ತದೆ ಹಾಗೆಯೇ ಮೇಲಿನ ದವಡೆಯ ಬಳಿ ಎರಡು ಕುಳಿಗಳಿವೆ ಈ ಅಂಗದ ಹೆಸರು ಜಾಕ್ಸೋಬನ್ ಎಂದು ಜಾಕ್ಸೋಬನ್ ಅಂಗವು ಗಾಳಿಯ ಮೂಲಕ ವಾಸನೆಯನ್ನು ತಲುಪಿಸುತ್ತದೆ ಹೀಗೆ ಹಾವುಗಳು ತಮ್ಮ ನಾಲಿಗೆಯನ್ನು ವಾಸನೆ ಗ್ರಹಿಕೆಗೆ ಬಳಸುತ್ತವೆ ಜೊತೆಗೆ ಹಾವುಗಳಲ್ಲಿ ಮಾಂಸಹಾರಿ ಸಸ್ಯಹಾರಿ ಹಾವುಗಳು ಎಂದು ಯಾವುದೂ ಇಲ್ಲ ಹಾಗೆಯೇ ಹಾವುಗಳು ಒಂದಾಗಿ ಪ್ರಣಯಿಸುತ್ತಿರುವ ದೃಶ್ಯವನ್ನು ನೋಡಬಾರದು ಎನ್ನುವ ಒಂದು ಮೂಢನಂಬಿಕೆ ಜನರಲ್ಲಿದೆ ಆದರೆ ಇದು ಸುಳ್ಳು ಇದಕ್ಕೆ ಬೇರೆ ಇದೇ ಕಾರಣ ಇದೆ ಹಾವುಗಳು ಪ್ರಣಯಿಸುವ ಸಮಯದಲ್ಲಿ ಅವುಗಳು ಬಹಳ ಚುರುಕಾಗಿ ಇರುತ್ತವೆ ಆ ಸಮಯದಲ್ಲಿ ಯಾವುದೇ ಅಡೆತಡೆ ಆಗುವುದನ್ನು ಅವುಗಳು ಸಹಿಸುವುದಿಲ್ಲ ಹಾಗಾಗಿ ಅಂತಹ ಸಮಯದಲ್ಲಿ ಅವುಗಳಿಗೆ ಅಡೆತಡೆ ಮಾಡಿದರೆ ಅಪಾಯ ಆಗುವುದು ಖಂಡಿತ ಇದೇ ಕಾರಣದಿಂದಾಗಿ ನಮ್ಮ ಹಿರಿಯರು ಹಾವುಗಳು ಪ್ರಣಯಿಸುವುದನ್ನು ನೋಡಬಾರದು ಎಂದು ಹೇಳುತ್ತಾರೆ ಇನ್ನು ಹಾವುಗಳಿಗೆ ಕಣ್ಣು ಕಾಣಿಸದೇ ಇರುವ ಕಾರಣ ಅವುಗಳು ವಲಸೆ ಹೋಗಲು ಸಾಧ್ಯವಿಲ್ಲ ಗರಿಷ್ಠ 1 ಅಥವಾ 2 ಕಿಲೋಮೀಟರ್ ದೂರದಲ್ಲಷ್ಟೇ ಅವುಗಳು ವಾಸ ಮಾಡಬಲ್ಲವು ಹಾವುಗಳ ಬಗ್ಗೆ ಅನೇಕ ಕಥೆಗಳನ್ನು ನಾವು ಕೇಳಿರುತ್ತೇವೆ ಆದರೆ ಅದು ಯಾವುದು ಸಹ ನಿಜವಲ್ಲ ಇದಿಷ್ಟು ಹಾವುಗಳ ಬಗ್ಗೆ ಕೆಲವು ಮಾಹಿತಿಗಳು ಇಂತಹ ಮತ್ತಷ್ಟು ಉಪಯುಕ್ತ ಹಾಗೂ ಇಂಟರೆಸ್ಟಿಂಗ್ ವಿಷಯಗಳಿಗಾಗಿ ನಮ್ಮ ಚಾನೆಲ್ ಅನ್ನು ಹಿಂದೆ ಸಬ್ಸ್ಕ್ರೈಬ್ ಮಾಡಿ ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಇದನ್ನು ತಪ್ಪದೇ ಲೈಕ್ ಮಾಡಿ ಹಾಗೂ ನಿಮ್ಮ ಸ್ನೇಹಿತರ ಜೊತೆಗೆ ಶೇರ್ ಮಾಡಿ